ಹಲೋ ಗೆಳೆಯರೇ, ನಮಸ್ಕಾರ. ನಾನು ದೇವರಾಜ್ ವಿ ಕನ್ನಡ್, ಭಾರತದ ಅತಿ ದೊಡ್ಡ ಎಜುಕೇಷನ್ ಪ್ಲಾಟ್ಫಾರ್ಮ್ ಅನ್ನೋ ಕಡೆಗೆ ಸ್ವಾಗತ. ಇವತ್ತಿಗೆ ನಮ್ಮ ಜೊತೆ ಆನ್ಲೈನ್ ಇಂಟರ್ವ್ಯೂನಲ್ಲಿ ಬರ್ತಾ ಇರುವಂತ ಅತಿಥಿ ಶಿವಯೋಗಿ ಎಸ್ ಅವರಾದಿ ಅವರು. ಇವರು 2016-17 ಪಿ ಎಸ್ ಐ ಎಕ್ಸಾಮಿನೇಷನ್ ಅಲ್ಲಿ 27ನೇ ರ್ಯಾಂಕ್ನೊಂದಿಗೆ ಪಾಸ್ ಆಗಿದ್ದಾರೆ ಮತ್ತು ಆಲ್ರೆಡಿ ಇವಾಗ ಪಿ ಎಸ್ ಐ ಆಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಇದಕ್ಕಿಂತ ಮುಂಚೆ 3 ಎಕ್ಸಾಮಿನೇಷನ್ಗಳನ್ನು ಅವರು ಕ್ರ್ಯಾಕ್ ಮಾಡಿದ್ದು, ಪಿಸಿ ಮತ್ತು ಹೈಸ್ಕೂಲ್ ಟೀಚರ್ ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ ಎಕ್ಸಾಮಿನೇಷನ್ಗಳನ್ನು ಕೂಡ ಅವರು ಸಕ್ಸಸ್ಫುಲ್ಲಿ ಕ್ರ್ಯಾಕ್ ಮಾಡಿರ್ತಾರೆ. ಅವರಿಂದ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನು ಹೇಳ್ಬೇಕಂತಂದ್ರೆ, SK10 ಅನ್ನುವಂಥ ಒಂದು ರೆಫರಲ್ ಕೋಡನ್ನು ತಾವು ಅನ್ಅಕಾಡೆಮಿಯ ಯಾವುದೇ ಪೇಯ್ಡ್ ಕೋರ್ಸ್ ಅಥವಾ ಅನ್ಅಕಾಡೆಮಿ ಪ್ಲಸ್ ಸಬ್ಸ್ಕ್ರಿಪ್ಷನ್ ಅನ್ನು ಮಾಡಬೇಕಾದ್ರೆ ಉಪಯೋಗಿಸಿದ್ದೇ ಆದರೆ ತಮಗೆ 10% ಡಿಸ್ಕೌಂಟ್ ಸಿಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೆಳೆಯರೆ. ಹಾಗಾದ್ರೆ ಬನ್ನಿ, ಇವಾಗ ಅವರ ಆನ್ಲೈನ್ ಇಂಟರ್ವ್ಯೂವನ್ನು ನೋಡೋಣ ಮತ್ತು ಅವರಿಂದ ಜ್ಞಾನವನ್ನು ಪಡೆದುಕೊಳ್ಳೋಣ, ನಮ್ಮ ಗುರಿಗಳನ್ನು ಮುಟ್ಟೋಣ. ನಮಸ್ಕಾರ ಸರ್, ವೆಲ್ಕಮ್ ಟು ಅನ್ಅಕಾಡೆಮಿ. ನಮಸ್ತೆ ನಮಸ್ತೆ ನಮಸ್ತೆ. ಥ್ಯಾಂಕ್ ಯು ಸರ್, ತಮ್ಮ ಬಿಜಿ ಶೆಡ್ಯೂಲ್ ಇಂದ ಟೈಮ್ ಮಾಡ್ಕೊಂಡು ನಮ್ಮ ಜೊತೆ ಅನ್ಅಕಾಡೆಮಿಯಲ್ಲಿ ಜಾಯ್ನ್ ಆಗ್ತಾ ಇದ್ದೀರಿ, ಹಲವಾರು ಸ್ಟೂಡೆಂಟ್ಸ್ ಗಳಿಗೆ ತಮ್ಮ ಸಜೆಷನ್ಸ್ ಅನ್ನ ನೀಡೋಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು, ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಮೊಟ್ಟ ಮೊದಲಿಗೆ ತಮಗೆ ಕಂಗ್ರ್ಯಾಚುಲೇಷನ್ಸ್. ಪಿ ಎಸ್ ಐ 2016-17 ಬ್ಯಾಚ್ ನಲ್ಲಿ 27ನೇ ರ್ಯಾಂಕ್ ನೊಂದಿಗೆ ತಾವು ಸೆಲೆಕ್ಟ್ ಆಗಿದ್ದೀರಿ ಮತ್ತು ಈಗಾಗಲೇ ಪಿ ಎಸ್ ಐ ಗೆ ತಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಮೊದಲನೆಯದಾಗಿ ತಮ್ಮ ಬಾಲ್ಯ ಹಿನ್ನೆಲೆ ಹುಟ್ಟೂರಿನ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ನೀಡಿ ಸರ್. ಪ್ರಥಮವಾಗಿ ನಾನು ಹೇಳಬೇಕಂದ್ರೆ, ನಮ್ದು ನೇಟಿವ್ ಬೆಳಗಾವಿ ಜಿಲ್ಲೆ. ನನ್ನ ಹೆಸರು ಶಿವಯೋಗಿ ಅವರಾದಿ ಅಂತೇಳಿ. ನಮ್ದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಅವರಾದಿ ಅಂತೇಳಿ ಒಂದು ಗ್ರಾಮ. ನಾನು ಕೂಡ ಎಲ್ಲರಂತೆ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಂತ ಒಬ್ಬ ವ್ಯಕ್ತಿ. ಆಮೇಲೆ ನಂದು 1ನೇ ತರಗತಿಯಿಂದ SSLC ಅಂದರೆ 10th ವರೆಗೂ ನಮ್ಮ ನೇಟಿವ್ ಗ್ರಾಮವಾದಂಥ ಅವರಾದಿ ಮತ್ತು ನಮ್ಮ ಊರಿನ ಹತ್ತಿರ ಗ್ರಾಮವಾದಂಥ ಶಿವಪೇಟೆ ಮತ್ತು ಸುರೇಬಾನ ಈ 3 ಗ್ರಾಮಗಳಲ್ಲಿ ನಂದು 1ನೇ ಕ್ಲಾಸಿನಿಂದ 10th ವರೆಗೂ ನಾನು ಕನ್ನಡ ಮೀಡಿಯಂದಲ್ಲಿ ಕಲಿತೆ. ನಂತರ PUC ಫಸ್ಟ್ ಇಯರ್ ಸೈನ್ಸ್ಗೆ ಮತ್ತು ಸೆಕೆಂಡ್ ಇಯರ್ ಸೈನ್ಸು ಧಾರವಾಡ KCD ಕರ್ನಾಟಕ ಸೈನ್ಸ್ ಕಾಲೇಜ್ ಧಾರವಾಡಗೆ ಜಾಯ್ನ್ ಆದೆ. ಅಲ್ಲಿ ನನ್ನ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ನ ಸೈನ್ಸಲ್ಲಿ ಮುಗಿಸಿದೆ. ನಂತರ ನಾನು ಡಿಪ್ಲೊಮಾ ಇನ್ ಎಜುಕೇಷನ್ ಅಂದರೆ DEd ಅದನ್ನು ಧಾರವಾಡ UPS ಕಾಲೇಜ್ ಧಾರವಾಡದಲ್ಲಿ UPS ಕಾಲೇಜ್ ರಾಮದುರ್ಗದಲ್ಲಿ ಮುಗಿಸಿದೆ. ಅದ ನಂತರ ಅದ ಮುಗಿದ ತಕ್ಷಣ ನಾನು PC ಒಂದು ಇದನ್ನು ಕರೆದಿದ್ರು, ಒಂದು ಕಾಲ್ ಫಾರ್ ಮಾಡಿದ್ರು PC ಪೊಲೀಸ್ ಕಾನ್ಸ್ಟೇಬಲ್. ಅದಕ್ಕೆ ಅಪ್ಲಿಕೇಶನ್ ಹಾಕಿದೆ, ಅದರಲ್ಲಿ ಸೆಲೆಕ್ಷನ್ ಆದೆ. ಅದು ಬರೋದ್ರೊಳಗಡೆ ನಾನು BSc ಮುಗಿಸ್ಕೊಂಡಿದ್ದೆ. ಮತ್ತೆ BSc ನಾನು BSc ಕುವೆಂಪು ಯೂನಿವರ್ಸಿಟಿನಲ್ಲಿ ಮುಗಿಸಿದೆ. ನಂತರ ಡಿಸ್ಟೆನ್ಸ್ ಎಜುಕೇಷನ್ ಅಲ್ಲಿ PC ಆಗಿದ್ಕೊಂಡೆ. ನಾನು MSc ಇನ್ ಫಿಸಿಕ್ಸ್ ಅನ್ನು ಕೂಡ ಮುಗಿಸ್ಕೊಂಡೆ. ಇದು ನನ್ನ ಎಜುಕೇಶನ್ ಜರ್ನಿ. ವೆರಿ ನೈಸ್ ಸರ್. ತಾವು ಒಂದು ಸೈನ್ಸ್ ಫೀಲ್ಡ್ ಇಂದ ಬಂದವರು ಹಾಗೂ MSc ಫಿಸಿಕ್ಸ್ ಅನ್ನು ಕೂಡ ಮಾಡಿದಿರಿ. ತಮಗೆ ಸ್ಪರ್ಧಾತ್ಮಕ ಜಗತ್ತಿಗೆ ಬರೋಕೆ ನಿಜವಾಗ್ಲೂ ಸ್ಫೂರ್ತಿ ಯಾರಾಗಿತ್ತು ಸರ್ ಆ ಟೈಮ್ನಲ್ಲಿ? ನನಗೆ ಆಕ್ಚುಲಿ ನಾನು PC ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬರಬೇಕಂತ ಆಸೆ ಪಟ್ಟವಣ್ಣಿಲ್ಲ. ನಾನು ಅಂದರೆ ಆಕಸ್ಮಿಕವಾಗಿ ಬಂದಿದ್ದು, ನಮ್ಮ ಫ್ರೆಂಡ್ ಯಾರು ಅಪ್ಲಿಕೇಶನ್ ಹಾಕಿ ನಾನು ಸೆಲೆಕ್ಷನ್ ಆಗಿದ್ದು. ಅದು ಒಂದು ಆಕಸ್ಮಿಕ ಘಟನೆ ಆಗಿತ್ತು. ಆ PC ಆಗಿ ಸೆಲೆಕ್ಷನ್ ಆಗಿ ನಾನು ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ನನಗೆ MSc ಮಾಡಿದ್ನಲ್ಲ, ಹಾಗಾಗಿ ನಾನು ಇದಕ್ಕಿನ ಬೇರೆ ಜಾಬಿಗೆ ಹೋಗ್ಬೇಕು ಅನ್ನೋ ಆಸೆ ಮೊದಲಿಂದ ನಾನು ಇತ್ತು ನನಗೆ. ಮತ್ತು ಅದ್ರ ಜೊತೆಗೆ ನಾವು ಪೊಲೀಸ್ ಕಾನ್ಸ್ಟೇಬಲ್ ಇದ್ದಾಗ ನಮ್ಮ ಮೇಲಾಧಿಕಾರಿಗಳನ್ನ ನೋಡ್ತಾ ಇದ್ವಲ್ಲ, PSIಗಳು, ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಇನ್ಸ್ಪೆಕ್ಟರ್ಗಳು, DYSP ಗಳು, SP ಗಳು, ಅವ್ರಿಗಿರುವಂಥ ಮರ್ಯಾದೆ, ಗೌರವ, ರೆಸ್ಪೆಕ್ಟು, ಫೆಸಿಲಿಟೀಸ್ ನೋಡಿ ನಮಗೂ ಕೂಡ ನಾವು ಕೂಡ ಯಾವುದಾದ್ರೊಂದು ಆಫೀಸರ್ ಆಗ್ಬೇಕಲ್ಲ, ನಾವು ಕೂಡ ಅವ್ರ ತರ ಗೌರವ ತಗೋಬೇಕಲ್ಲ ಅಂಥೇಳಿ ನಮ್ಗೆ ಅನಿಸ್ತಾ ಇತ್ತು. ಇದು ಒಳ್ಳೆ ಇನ್ಸ್ಪಿರೇಷನ್. ಜೊತೆಗೆ ನಮಗೆ ಮೇನ್ ಇನ್ಸ್ಪಿರೇಷನ್ ಅಂದರೆ ಅಶೋಕ್ ಮಿರ್ಜಿ ಸರ್. ಅಶೋಕ್ ಮಿರ್ಜಿ ಅಂತೇಳಿ KS ಇದ್ದಾರೆ ಈಗ ಬೆಂಗಳೂರಲ್ಲಿ, CTO ಕಮರ್ಷಿಯಲ್ ಟ್ಯಾಕ್ಸ್ ಅವರು. ಆಮೇಲೆ ಸಂತೋಷ್ ಕಾಮಗೌಡ್ KC ರೆವೆನ್ಯೂ ಅವರು ಸೆಕೆಂಡ್ ರ್ಯಾಂಕ್ 2014 ಬ್ಯಾಚು. ಆಮೇಲೆ ಅದೇ ಕೂಡ ಅವ್ರ ಗುರುಗಳಾದಂತ ನಮ್ಮ ಶಂಕರಾನಂದ್ ಬನಶಂಕರಿ ಸರ್, ಅವರು KS.
ಅವರು, ಆಮೇಲೆ ನಮ್ಮ ಶಂಕರ್ ಬೆಳಬಿ, ಆಮೇಲೆ ನಾರಾಯಣ ಕನಕ ರೆಡ್ಡಿ ಅಂತೇಳಿ ಅವರು 2014 ಬ್ಯಾಚ್ ಕೆ ಎಸ್ ಏಟ್ ರ್ಯಾಂಕ್ ಅವರು, ಎಸಿ ರೆವೆನ್ಯೂ ಅವರು ಕೂಡ ಹಂಗೆ ನಮ್ದು ಒಂದ್ಸತಿ ಯಾವೋ ಅಲ್ಲಿ ಫ್ರೀ ಇದ್ದಾಗ ಡ್ಯೂಟಿ ಮುಗಿಸ್ಕೊಂಡ್ಬಂದು ಫ್ರೀ ಇದ್ದಾಗ ನಾನು ಇದನ್ ಮಾಡ್ತಿದ್ದೆ, ಏನು ಕ್ರಾಶ್ ಕೋರ್ಸ್ ಅದು ಇರ್ತಿತ್ತಲ್ಲ, ಕೋಚಿಂಗ್ ಕ್ರಾಶ್ ಕೋರ್ಸ್ಗೆ ಅಟೆಂಡ್ ಆಗ್ತಿದ್ದೆ. ಅವಾಗ ಅಲ್ಲೆಲ್ಲ ಅವ್ರ ಪರಿಚಯ ಇತ್ತು, ಪರಿಚಯ ಆಗಿ ಎಲ್ಲ ಹೇಳ್ತಿದ್ರು ನಮ್ಗೆ, ಗೈಡ್ ಮಾಡ್ತಿದ್ರು, ಇಲ್ಲ ನಿನ್ನೆಲ್ಲ ಎಬಿಲಿಟಿ ಇದೆ, ನೀ ಏನಾದ್ರೂ ಮಾಡು, ನಾವೆಲ್ಲ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿ ನಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕ್ರಾಶ್ ಕೋರ್ಸ್ ಮತ್ತೆ ಕೋಚಿಂಗ್ ನಾವು ಇದನ್ ಇದನ್ ಮಾಡ್ತೇವೆ ಅಂತ ಹೇಳಿ ನಮ್ಗೆ ಹೇಳಿದ್ರು. ಅದೇ ರೀತಿಯಾಗಿ ಯಾವ ರೀತಿ ಓದ್ಬೇಕು, ಏನ್ ಓದ್ಬೇಕು, ಏನಾದ್ರು ಏನಾಗ್ತದೆ, ಏನು ಓದಿ ಏನು ಓದ್ಬಾರ್ದು ಅನ್ನೋದನ್ನ ನಮ್ಗೆ ಸರಿಯಾಗಿ ಗೈಡ್ ಮಾಡ್ತಾ ಇದ್ರು. ಅದರಿಂದ ಅವರೇ ಒಂಥರ ನಮ್ಗೆ ಮೂಲವಾಗಿ ಇನ್ಸ್ಪಿರೇಷನ್ ಅಂತ ಹೇಳ್ಬೇಕು. ವೆರಿ ನೈಸ್ ಸರ್. ಸುಮಾರು ಎಷ್ಟು ವರ್ಷಗಳ ಕಾಲ ತಾವು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪ್ರಿಪರೇಷನ್ ಅನ್ನು ಮಾಡಿದ್ರಿ ಸರ್? ನಂದ ಒಂದು ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಒಂದು ಎರಡೂವರೆ 3 ವರ್ಷದವರೆಗೂ ಓದಿದ್ದೀನಿ. ನಾನು ಬ್ಯುಸಿ ಶೆಡ್ಯೂಲ್ ಅಂತಂದ್ರೆ ಡ್ಯೂಟಿ ಮಾಡಿಬಂದ ತಕ್ಷಣ ನಾನು ನನ್ನ ಹತ್ರ ಏನ್ ಕೆಲಸ ಏನ್ ಮಾಡ್ತಿದ್ದಿಲ್ಲ, ಅಂದ್ರೆ ಹೊರಗಡೆ ತಿರುಗಾಡೋದು ಅದು ಇದು ಮಾಡ್ತಿರ್ಲಿಲ್ಲ. ಅದ್ರ ಬದಲಿಗೆ ಈ ನ್ಯೂಸ್ ಪೇಪರ್ ಓದೋದು, ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ ಓದೋದು, ಆಮೇಲೆ ಈ ಕ್ಲಾಸ್ ಕೋರ್ಸ್ ಇದ್ರೆ ಅದಕ್ಕೆ ಹೋಗೋದು ಫ್ರೀ ಇದ್ದಾಗ. ಮತ್ತೆ ನಮ್ಮ ಅಶೋಕ್ ಮಿರ್ಜಿ ಸರ್ನು ಇದನ್ ಮಾಡ್ತಿದ್ರು, ಕ್ಲಾಸ್ ಬಂದು ಅಟೆಂಡ್ ಮಾಡು, ನಿಮ್ಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ ಮುಂದೆ ಅಂತೇಳಿ. ಹಂಗಾಗಿ ನಾನು ಕ್ಲಾಸ್ಗೂ ಅಟೆಂಡ್ ಮಾಡ್ತಿದ್ದೆ, ಅದರಿಂದ ಓದೋದಕ್ಕೆ ನನಗೆ ಅನುಕೂಲ ಆಯ್ತು. ಓದ್ತಾ ಇದ್ದೆ ನಾನು ಬುಕ್ಸ್ ಮನೆಯಲ್ಲಿ, ಮತ್ತೆ ಸ್ವಲ್ಪ ಅಂದ್ರೆ 6th ರಿಂದ 12th ವರೆಗೂ ಬುಕ್ಸ್ ಓದ್ಲಿಕ್ಕೆ ನನ್ಗೆ ರೆಫರೆನ್ಸ್ ಮಾಡಿದ್ರು, ಅದನ್ನೇ ಓದ್ತಾ ಇದ್ದೆ. ಜೊತೆಗೆ ಮತ್ತೆ ಆತರ್ ಬುಕ್ಸ್ ಹೇಳ್ತಿದ್ರು, ಅದೇ ತರ ನಾನು ಬುಕ್ಸ್ ನ ಓದಿ ನನ್ನ ಸ್ವಂತ ನಂದೇ ಆದಂತ ನೋಟ್ಸ್ ಗಳನ್ನ ರೆಡಿ ಮಾಡ್ಕೊತಾ ಇದ್ದೆ. ತಾವು ಜಾಬ್ ನೊಂದಿಗೆ ಓದಿದ್ರಿ, ಹೀಗೆ ಹಲವಾರು ಜನ ಜಾಬ್ ನೊಂದಿಗೆ ತಾವು ಓದ್ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ, ಅವರಿಗೆ ತಮ್ಮ ಸಲಹೆ ಏನು ಸರ್? ಈಗ ಸಲಹೆ ಅಂತಂದ್ರೆ ಓದೋದು ಏನ್ ಕಷ್ಟ ಅಲ್ಲ, ಈಗ ಓದ್ಬೇಕಂತ ಮನಸ್ಸಿದ್ದವರು ಸಂತೆಲಾದ್ರೂ ಓದ್ತಾರೆ, ಎಲ್ಲಿದ್ರು ಓದ್ತಾರೆ. ಹಂಗಾಗಿ ನಾವು ಅಂದ್ರೆ ಮೇನ್ ಇದಕ್ಕೆ ಆಸಕ್ತಿ ಇರ್ಬೇಕು. ಆಸಕ್ತಿ ಇದ್ರೆ ಜಾಬ್ ಇದ್ರು ಓದ್ಬೋದು, ಜಾಬ್ ಇಲ್ಲದೆ ಇದ್ರು ಓದ್ಬೋದು. ಓದ್ಬೇಕಂತ ಆಸಕ್ತಿ ಇದ್ದವ್ರಿಗೆ ಇದು ದೊಡ್ಡ ಕೆಲಸ ಏನಲ್ಲ, ಓದ್ಬೋದು. ನಮ್ ಟೈಮ್ ಈಗ ಡ್ಯೂಟಿ ಮುಗಿಸ್ತೀವಿ, ಡ್ಯೂಟಿ ಮುಗಿದ್ ಬಂದ ತಕ್ಷಣ ಆ ಕಡೆ ಈ ಕಡೆಗೆ ಹೊರಗಡೆ ತಿರುಗಾಡೋದು, ಫಿಲಮ್ ನೋಡೋದು, ಮೂವಿ ನೋಡೋದು, ಮತ್ತೆ ಟೈಮ್ ಪಾಸ್ ಮಾಡೋದು, ಹರಟೆ ಹೊಡೋದು, ಅದಕ್ಕಿಂತ ನಮ್ಗೆ ಯೂಸ್ ಆಗೋದು, ನಮ್ ಫ್ಯೂಚರ್ಗೆ ಒಳ್ಳೆ ಆಗುವಂತ ಒಂದು ಸ್ಟಡಿ, ಒಳ್ಳೆ ಹವ್ಯಾಸಗಳನ್ನ. ಆಮೇಲೆ ನಮ್ದು ಇದು ಸೆಂಟ್ರಲ್ ಲೈಬ್ರರಿ ಇದೆ ಬೆಳಗಾವದಲ್ಲಿ, ಕೇಂದ್ರ ಗ್ರಂಥಾಲಯ, ಅಲ್ಲಿ ಹೋಗ್ತಿದ್ದೆ, ಅಲ್ಲಿ ಹುಡುಗರ ಜೊತೆ ಡಿಸ್ಕಷನ್ ಮಾಡ್ತಿದ್ದೆ, ಮತ್ತೆ ಓದ್ತಿದ್ದೆ ಪೇಪರು, ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನೇನು ಬುಕ್ಸ್ ಇರ್ತವೆ ಎಲ್ಲ ತಗೊಂಡು ಅಲ್ಲಿ ಓದ್ತಿದ್ದೆ. ನಾ ಆ ಥರ ಅಂದ್ರೆ ಸದುಪಯೋಗ ಪಡಿಸ್ಕೊಂಡೆ, ನನ್ನ ಫ್ರೀ ಟೈಮನ್ನು ನಾನು ಸದುಪಯೋಗ ಪಡಿಸ್ಕೊಂಡೆ. ಅದರಿಂದ ನನಗೆ ಈಗ ಒಂದು ಒಳ್ಳೆ ಅಧಿಕಾರಿ ಆಗ್ಲಿಕ್ಕೆ ಅನುಕೂಲ ಆಯ್ತು. ಅದನ್ನ ಆ ತರ ಗೈಡ್ ಮಾಡಿದ್ರು ನಮ್ಗೆ ಅಶೋಕ್ ಸರ್, ಅಶೋಕ್ ಮಿರ್ಜಿ ಸರ್. ವೆರಿ ನೈಸ್ ಸರ್, ವೆರಿ ನೈಸ್. ಸುಮಾರು 4 ಎಕ್ಸಾಮಿನೇಷನ್ಗಳನ್ನ ತಾವು ಕ್ರ್ಯಾಕ್ ಮಾಡಿದಿರಿ, ಹೀಗೆ ಎಕ್ಸಾಮಿನೇಷನ್ಗಳನ್ನ ಕ್ರ್ಯಾಕ್ ಮಾಡೋಕೆ ಏನಾದ್ರೂ ಒಂದು ತಂತ್ರ ಇರ್ಬೋದಲ್ಲ ಸರ್ ತಮ್ದು? ಈಗ ತಂತ್ರ ಅಂತಂದ್ರೆ ನಾವು ಫಸ್ಟ್ ಆಫ್ ಆಲ್ ಬೇಸಿಕ್ ನಾಲೆಜ್ ಬೇಕು ನಮ್ಗೆ, ಯಾವುದೇ ಒಂದು ಎಕ್ಸಾಮ್ ಅಟೆಂಡ್ ಮಾಡ್ಬೇಕಂದ್ರೂ ಬೇಸಿಕ್ ನಾಲೆಜ್. ನಾನು ಫಸ್ಟ್ ಆಫ್ ಆಲ್ 6ನೇ ತರಗತಿಯಿಂದ PUC 2nd up to PUC 2nd year ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸ್ ಗಳನ್ನ ಒಂದು 2 to 3 times ಆರ್ 3 to 4 times ಕಂಟಿನ್ಯೂಸ್ ಆಗಿ ಓದ್ಬೇಕು. ಓದ್ತಿದ್ದೆ, ನಾವು ಓದಿ ಓದಿ ಅದರಲ್ಲಿ ನಮ್ಗೆ ಯಾವ್ದು ಈಸಿ ಇರ್ತದೆ ಅದನ್ನ ಬಿಟ್ಟು ಇಂಪಾರ್ಟೆಂಟು ಅಥವಾ ಟಫ್ ಯಾವ್ದು ಅನ್ಸ್ತದೆ ಅಂತ ವಿಷಯಗಳನ್ನ ನೋಟ್ಸ್ ಮಾಡ್ಕೊಂತಿದ್ದೆ, ನೋಟ್ ಮಾಡ್ಕೊಂಡು ಅದನ್ನ ಒಂದು ಇದನ್ ಮಾಡ್ಕೊಂಡು ಇಟ್ಕೊಂತಿದ್ದೆ, ನನಗೆ ಕೇರ್ಫುಲ್ ಆಗಿ ಮುಂದಿನ ಅಂದ್ರೆ ನೆಕ್ಸ್ಟ್ ಟೈಮ್ ಓದ್ಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ, ಅದು ಇಂಪಾರ್ಟೆಂಟ್ ಅನ್ಸಿದ್ದು. ಅದ್ರ ಜೊತೆಗೆ ಇದು ಗೌರ್ಮೆಂಟ್ ಎಡಿಷನ್ ಬುಕ್ಸ್ ಇವೆಲ್ಲ, ಸ್ಟೇಟ್ ಸಿಲೆಬಸ್ ಬುಕ್. ಆಮೇಲೆ ಆತರ ಬುಕ್ಸ್ ಕೆಲವೊಂದಿಷ್ಟು ಇರ್ತಿದ್ದು, ಆತರ ಬುಕ್ಸ್ ಕೆಲವೊಂದಿಷ್ಟು ಇದ್ದಿದ್ದನ್ನ ಈಗ ಎಕ್ಸಾಂಪಲ್ ಇಂಡಿಯನ್ ಇದು ಪಾಲಿಟಿಗೆ ಸಂಬಂಧಪಟ್ಟಂಗೆ ಅಥವಾ ಐಸಿಗೆ ಸಂಬಂಧಪಟ್ಟಂಗೆ PS ಗಂಗಾಧರ್ ಅಂತ ಇದೆ, PS ಗಂಗಾಧರ್. ಅದ್ರ ಜೊತೆಗೆ ಆಮೇಲೆ ಹಿಸ್ಟ್ರಿಗೆ KS ಸದಾಶಿವ ಅಂತ ಇದೆ. ಆಮೇಲೆ ಈಗ GK ಸಂಬಂಧಪಟ್ಟಂಗೆ ಚಾಣಕ್ಯ ಕಣಜ ಅಂತ ಇದೆ. ಆಮೇಲೆ ಸೈನ್ಸ್ಗೆ KN ಸುರೇಶ್. ಆಮೇಲೆ ಸೋಷಿಯಲ್ ಸೈನ್ಸ್ ಆಯ್ತು, ಜಿಯೋಗ್ರಫಿಗೆ DR KE ರಂಗನಾಥ್. ಆಮೇಲೆ ಈಗ ಕರೆಂಟ್ ಇವೆಂಟ್ಸ್ಗೆ ಸಂಬಂಧಪಟ್ಟಂಗೆ ಸ್ಪರ್ಧಾ ವಿಜೇತ ಅಂತ ಬರ್ತದೆ, ಮತ್ತೆ ಸ್ಪರ್ಧಾ ಸ್ಫೂರ್ತಿ ಅಂತ ಬರ್ತದೆ, ಅವನ್ನೆಲ್ಲ ಓದ್ಕೊಂಡು ಸರಿಯಾಗಿ ನೀಟಾಗಿ ಸ್ಟಡಿ ಮಾಡ್ತಿದ್ದೆ.
ವೆರಿ ನೈಸ್ ಸರ್. ನಂತರ ದೈಹಿಕ ಪರೀಕ್ಷೆಗೆ ತಯಾರಿ ಬೇಕಾಗಬಹುದು ಸರ್, ಸುಮಾರು ಎಷ್ಟು ತಿಂಗಳ ಕಾಲ ದೈಹಿಕ ಪರೀಕ್ಷೆ ತಯಾರಿ ಬೇಕಾಗಬಹುದು ಸರ್ ಸುಮಾರು? ದೈಹಿಕ ಪರೀಕ್ಷೆ ಈಗ ನಾವು ಇದ್ರ ಪರೀಕ್ಷೆ ಹೇಗೋ ರಿಟರ್ನ್ ಎಕ್ಸಾಮ್ ಹೇಗಿರ್ತದೋ ಹೆಂಗ ನಾವು ಪ್ರಿಪರೇಷನ್ ಆಗ್ತೀವೋ ಅದೇ ರೀತಿಯಾಗಿ ದೈಹಿಕ ಪರೀಕ್ಷೆಗೂ ಕೂಡ ನಾವು ತಯಾರಿ ಮಾಡ್ಲೇಬೇಕಾಗ್ತದೆ. ಕೆಲವೊಂದಿಷ್ಟು ಜನ ಹೇಳ್ತಾರೆ ಅದೇನ್ ಬಿಡು ಹೋಗಿ ಜಿಗಿತೀನಿ ಓಡ್ ಬರ್ತೀನಿ ಅಂತ, ಬಟ್ ಅದು ಎಕ್ಸಾಕ್ಟ್ಲಿ ನಾವು ಅಲ್ಲಿ ಹೋಗಿ ಅಟೆಂಡ್ ಮಾಡೋ ಟೈಮ್ದಾಗ ನಮ್ಗೆ ಗೊತ್ತಾಗುತ್ತೆ ನಾವು ಪ್ರಾಕ್ಟೀಸ್ ಮಾಡಿರ್ಲಿಲ್ಲ ಅಂದ್ರೆ. ಏನೋ ಒಂದೇ ಸತಿ ಓಡ್ಲಿಕ್ಕೆ ಹೋದ್ರೆ ಕಾಲು ನೋವು ಕೈ ನೋವು ಬರ್ತದೆ. ಸೊ ಹಾಗಾಗಿ ನಾವು ಒಂದು ಮಿನಿಮಮ್ ಒಂದು ಮಂತ್ ಆದ್ರೂ ಈಗ ಏನೋ ಪಿ ಎಸ್ ಐ ಕರೆದ್ರಪ್ಪ ಕರೆದ ತಕ್ಷಣ ನಾವು ಏನ್ ಮಾಡೋದು ಫಿಸಿಕಲ್ ರನ್ನಿಂಗ್ ಅದು ಏನ್ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದ್ರೆ 16 ಮೀಟರ್ ರನ್ನಿಂಗ್ ಇರ್ತದೆ ಬಾಯ್ಸ್ಗೆ ವಿದಿನ್ 7 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೇಕು. ಹೌದು ಸರ್, 7 ನಿಮಿಷದಲ್ಲಿ 16 ಮೀಟರ್ ಓಡ್ಬೇಕು. ಅದನ್ನ ನಾವು ಡೈಲಿ ಟೈಮಿಂಗ್ ಹಾಕೊಂಡು ಓಡ್ಬೇಕು ಕಂಟಿನ್ಯೂಸ್ ಆಗಿ, ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಅದ್ರ ಜೊತೆಗೆ ಲಾಂಗ್ ಜಂಪ್ ಆಮೇಲೆ ಹೈ ಜಂಪ್ ಇರ್ತದೆ ಅದರಲ್ಲಿ ಎನಿ ಒನ್. ಇದು ರನ್ನಿಂಗ್ ಮಾತ್ರ ಕಂಪಲ್ಸರಿ, ರನ್ನಿಂಗ್ ಮಾತ್ರ ಕಂಪಲ್ಸರಿ ಪಾಸ್ ಆಗ್ಲೇಬೇಕು. ಅದ್ರ ಜೊತೆಗೆ ಲಾಂಗ್ ಜಂಪ್ ಆರ್ ಹೈ ಜಂಪ್ ಇವೆರಡರಲ್ಲಿ ವಿದಿನ್ 3 ಚಾನ್ಸಸ್ 3 ಚಾನ್ಸಸ್ ಒಳಗಡೆ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಕ್ರ್ಯಾಕ್ ಮಾಡ್ಲೇಬೇಕು ನಾವು ಪಾಸ್ ಆಗ್ಲೇಬೇಕು. ಅದನ್ನು ಕೂಡ ಒಂದು ನಾವು ಹಾಕೋಬೇಕು. ಅದು ಎಷ್ಟು 3.56 ಇದೆ, ಅದನ್ನ ಹಾಕೊಂಡು ನಾವು ಒಂದು ಲೈನ್ ನೋಡ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ನಾವು ಸಾಧ್ಯ ಆಗ್ತದೋ ಇಲ್ಲ ಅಂತ ಹೇಳಿ ಡೈಲಿ ಪ್ರಾಕ್ಟೀಸ್ ಯಾವ್ದೇ ಆಗಿರ್ಲಿ, ಒಂದು ಶಾರ್ಟ್ ಪುಟ್ ಹಿಡ್ಕೊಂಡ್ರೆ ಒಂದು ಕಲ್ಲು, ಒಂದು 8 ಕೆಜಿ ಕಲ್ಲು 7 ಕೆಜಿ ಕಲ್ಲು ಹಿಡ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಯು ಕ್ಯಾನ್ ಪಾಸ್ ದಿ ಫಿಸಿಕಲ್ ಎಕ್ಸಾಮ್ ಆಲ್ಸೋ. ಆಮೇಲೆ ಎದೆ ಬರಬೇಕು ಚೆಸ್ಟ್ ಕೇಳ್ತಾರೆ ಬಾಯ್ಸ್ಗೆ, ಅದು ಮಿನಿಮಮ್ 82 to 86 ಮಿನಿಮಮ್ 5 cm ಎಕ್ಸ್ಪ್ಯಾಂಡ್ ಆಗ್ಬೇಕು. ಅದಕ್ಕೂ ಕೂಡ ಕೆಲವೊಂದಿಷ್ಟು ಕಸರತ್ತುಗಳನ್ನ ಮಾಡ್ಬೇಕಾಗ್ತದೆ, ಏನು ಡಿಪ್ಸ್ ಫ್ಲಪ್ಸ್ ಜೊತೆಗೆ ರನ್ನಿಂಗು ಕೆಲವೊಂದಿಷ್ಟು ಎಕ್ಸಸೈಸ್ ಗಳನ್ನ ಅದನ್ನೆಲ್ಲ ಮಾಡಿದ್ರೆ ನಾವು ಈಸಿಯಾಗಿ ಇದನ್ನ ಮಾಡಬಹುದು, ಫಿಸಿಕಲ್ ಪರೀಕ್ಷೆನ ಪಾಸ್ ಮಾಡಬಹುದು. ನಂತರ ಜೊತೆಗೆ ಹೇಳಿ ಸರ್, ಅದ್ರ ಜೊತೆಗೆ ಲೇಡೀಸ್ ಗೆ ಕೂಡ ಇದು ಫಿಸಿಕಲ್ ಅಲ್ಲಿ ಬಾಯ್ಸ್ ಗೆ ಹೈಟ್ ಆಮೇಲೆ ಚೆಸ್ಟ್ ಕೇಳ್ತಾರೆ, ಲೇಡೀಸ್ ಗೆ ಹೈಟ್ ಮತ್ತೆ ವೇಟ್ ಕೇಳ್ತಾರೆ. ಲೇಡೀಸ್ ಗೆ ಹೈಟ್ ಗೆ 157 cm ಇರ್ತದೆ ಕಂಪಲ್ಸರಿ ಮಿನಿಮಮ್, ಆಮೇಲೆ ವೇಟ್ ಮಿನಿಮಮ್ 45 kg ಇರ್ತದೆ ಅಷ್ಟು ಇರಲೇಬೇಕು, ಅದು ಕಂಪಲ್ಸರಿ. ಆಮೇಲೆ ಬಾಯ್ಸ್ ಗೆ ಹೈಟ್ 168 cm ಇರ್ತದೆ ಅದು ಕಂಪಲ್ಸರಿ. ಬಾಯ್ಸ್ ಗೆ ಇದು ಏನು ಏನು ವೇಟ್ ಕಂಪಲ್ಸರಿ ಇಲ್ಲ, ಅವ್ರಿಗೆ ಚೆಸ್ಟ್ ಕಂಪಲ್ಸರಿ ಇರ್ತದೆ. ಆತರ ಇದನ್ನು ದೈಹಿಕ ಅರ್ಹತೆ ಇರಲೇಬೇಕು. ಓಕೆ ಸರ್. ಮೊದಲನೇ ಸಾಮಾನ್ಯ ಜ್ಞಾನ ಎಕ್ಸಾಮಿನೇಷನ್ ಅನ್ನ ಹೊರತುಪಡಿಸಿದ್ರೆ ನಂತರ ಎರಡನೇ ಪೇಪರ್ ಆಗಿ ಪ್ರಬಂಧ ಎಕ್ಸಾಮಿನೇಷನ್ ಬರುತ್ತೆ, ಅದಕ್ಕೆ ತಾವು ಯಾವ ರೀತಿಯಾದ ಒಂದು ಪ್ರಿಪರೇಷನ್ ಅನ್ನು ಮಾಡ್ಕೊಂಡಿದ್ರಿ ಸರ್? ಪ್ರಬಂಧ, ಈ ಪ್ರಬಂಧ ಅಂತಂದ್ರೆ ಇದು ಎಲ್ಲರೂ ಪಿ ಎಸ್ ಐ ಎಕ್ಸಾಮ್ಗೆ ಹೆದರೋದು ಅಂತಂದ್ರೆ ಇದೆ ಫಸ್ಟ್ ಪೇಪರ್ ಮುಖ್ಯವಾಗಿ. ಪಿ ಎಸ್ ಐ ಪರೀಕ್ಷೆಯಲ್ಲಿ ಒಟ್ಟು 2 ಇರ್ತವೆ, ಒಂದು ಪೇಪರ್ 1 ಪೇಪರ್ 2. ಈ ಪೇಪರ್ 2 ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ, ಜಿ ಕೆ ಅಂದ್ರೆ ಎಲ್ಲ, ಈ ಪಾಲಿಟಿ ಆಗಿರ್ಲಿ, ಹಿಸ್ಟ್ರಿ ಆಗಿರ್ಲಿ, ಆಮೇಲೆ ಸೈನ್ಸ್ ಆಗಿರ್ಲಿ, ಜಿಯೋಗ್ರಫಿ ಆಗಿರ್ಲಿ, ಎಕನಾಮಿಕ್ಸ್ ಆಗಿರ್ಲಿ, ಮೆಂಟಲ್ ಎಬಿಲಿಟಿ ಆಗಿರ್ಲಿ, ಕರೆಂಟ್ ಅಫೇರ್ಸ್ ಆಗಿರ್ಲಿ, ಎಲ್ಲ ಬರ್ತದೆ ಆಯ್ತಾ. ಅದೇ ರೀತಿಯಾಗಿ ಈ ಫಸ್ಟ್ ಪೇಪರ್, ಅಂತಂದ್ರೆ ಇದು ಒಂದು ನಿಜವಾದ ಒಂದು ಇದನ್ನ ಅಳಿತದೆ, ಇದು ಜ್ಞಾನವನ್ನ ಅಳಿತದೆ, ಪ್ರತಿಭೆನ. ಹೆಂಗಂತಂದ್ರೆ ಇದರಲ್ಲಿ ಒಂದು 4 ಪಾರ್ಟ್ಸ್ ಇರ್ತದೆ. ಟೋಟಲ್ ಮಾರ್ಕ್ಸ್ ಫಸ್ಟ್ ಪೇಪರ್ಗೆ 50 marks, ಸೆಕೆಂಡ್ ಪೇಪರ್ಗೆ 150 marks. ಸೆಕೆಂಡ್ ಇದರಲ್ಲಿ ಪೇಪರ್ ಅಲ್ಲಿ 1 out of 150 ಅಂತಂದ್ರೆ ಒಂದು 100 marks ಇರ್ತವೆ, 100 questions ಇರ್ತವೆ, 100 questionsಗೆ 150 marks ಅಂದ್ರೆ 1 answerಗೆ 1.5 marks ಸಿಗ್ತದೆ. ಸೊ ದಟ್ ಸೇಮ್ ಅಟ್ ದಿ ಸೇಮ್ ಟೈಮ್ ಇದು ಫಸ್ಟ್ ಪೇಪರ್ಗೆ 50 marks, ಅದರಲ್ಲಿ 1ನೇ question ಏನಿರ್ತದೆ ಅಂದ್ರೆ 20 marks ಒಂದು ಎಸೆ ಇರ್ತದೆ, ಅಂದ್ರೆ ಪ್ರಬಂಧ ಇರ್ತದೆ. ಆ ಪ್ರಬಂಧವನ್ನ ಹೆಂಗ್ ರಚನೆ ಮಾಡೋದು ಅಂತಂದ್ರೆ ಅದ್ರ ಜೊತೆಗೆ ಅದನ್ನ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಪ್ರಬಂಧ ಆದ್ಮೇಲೆ ಸೆಕೆಂಡ್ ಟ್ರಾನ್ಸ್ಲೇಷನ್ ಇರ್ತದೆ. ಟ್ರಾನ್ಸ್ಲೇಷನ್ ಅಂತಂದ್ರೆ ಕನ್ನಡ ಟು ಇಂಗ್ಲಿಷ್, ಕನ್ನಡದಲ್ಲಿ ಕೊಟ್ಟಿರ್ತಾರೆ ಅವರು, ಒಂದು 10, 15 ಅಥವಾ ಒಂದು 20 ಸಾಲುಗಳನ್ನು ಕೊಟ್ಟಿರ್ತಾರೆ, ಅದನ್ನ ಕನ್ನಡದಿಂದ ಇಂಗ್ಲಿಷ್ಗೆ. ಆಮೇಲೆ ಇನ್ನೊಂದು ಅದು 10 marks, ಇನ್ನೊಂದು 10 marks ಇಂಗ್ಲಿಷ್ ಟು ಕನ್ನಡ, ಇಂಗ್ಲಿಷ್ ನಲ್ಲಿ ಕೊಟ್ಟಿರ್ತಾರೆ, ಅದನ್ನ ಕನ್ನಡಗೆ ಟ್ರಾನ್ಸ್ಲೇಷನ್ ಮಾಡಿ ನೀಟಾಗಿ ಬರೋದಿರ್ತದೆ ಆಯ್ತು. ಆಮೇಲೆ ಕೊನೆಯದಾಗಿ ಅದು ಒಂದು ಸಾರಾಂಶ ಬರಹ ಅಂತ ಇರ್ತದೆ, ಅದು ಪ್ರಿಸಿ ರೈಟಿಂಗ್. ಅಂದ್ರೆ ಅವರು ಒಂದು 100 words ಗಳನ್ನ ಕೊಟ್ಟಿರ್ತಾರೆ,
ಒಂದು 100 ವರ್ಡ್ಸ್ಗಳನ್ನು ಕೊಟ್ಟರೆ ಅದನ್ನ 1/3, 1/3 ಅಂತಂದ್ರೆ ಹೆಂಗೆ, ಒಂದು 100 ಕೊಟ್ಟಾಗ ಡಿವೈಡೆಡ್ ಬೈ 3 ಮಾಡಿದ್ರೆ 33, 33 ವರ್ಡ್ಸ್ಗೆ ಮಾಡಿ ನಾವು ಅದನ್ನ ಸಂಕ್ಷಿಪ್ತ ಮಾಡಿ ಬರೆಯೋದು. ಒಂದು 100 ವರ್ಡ್ಸ್ಗೆ ಒಂದು 100 ವರ್ಡ್ಸೇ ಬರೋ ಹಾಗಿಲ್ಲ, ಅದನ್ನ 30 ರಿಂದ 35 ವರ್ಡ್ಸ್ ಒಳಗಡೆ ಮಿನಿಮಮ್, ಮ್ಯಾಕ್ಸಿಮಮ್ ಇದನ್ನ ಮಿನಿಮಮ್ ಮಾಡಿ ಬರಿಬೇಕು ಅದನ್ನ. ಅದು ಅದು ತುಂಬಾ ಈಸಿ. ಮತ್ತೆ ಇನ್ನು ಎಸೆ, ಎಸೆ ಬರೋದಲ್ಲಿ ಹೆಂಗಪ್ಪ ಅಂತಂದ್ರೆ, ಈಗ ನಾವು ಎಸೆ ಹೆಂಗ್ ಕ್ರ್ಯಾಕ್ ಮಾಡೋದು ಅಂತಂದ್ರೆ, ಈಗ ನ್ಯೂಸ್ ಪೇಪರ್ ಓದ್ತಾ ಇರ್ತೀವಿ ನಾವು, ಯಾವ್ದು ಪ್ರಜಾವಾಣಿ, ಪ್ರಜಾವಾಣಿ ನ್ಯೂಸ್ ಪೇಪರ್ ಓದ್ತಾ ಇರ್ತೀವಿ, ಅಲ್ಲಿ ಎಡಿಟೋರಿಯಲ್ ಬರ್ತದೆ. ಫಸ್ಟ್ ಗೆ ನಾವು ನ್ಯಾಷನಲ್ ಆಮೇಲೆ ಇಂಟರ್ನ್ಯಾಷನಲ್ ಸ್ಟೇಟ್ ಎಲ್ಲ ಇರ್ತದೆ. ಅದಾದ್ಮೇಲೆ ಈಗ ಇದು ಇರ್ತದೆ ಏನು, ಎಡಿಟೋರಿಯಲ್ ಸಂಪಾದಕೀಯ ಅಂತ ಇರ್ತದೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು ಇರ್ತದೆ, ಅವನು ಓದಿದ್ರೆ ಅದರಲ್ಲಿ ಕೆಲವೊಂದಿಷ್ಟು ಏನು ಗಾದೆ ಮಾತುಗಳು, ಅಲ್ಲಿ ಕೋಟೇಶನ್ಸ್ ಇರ್ತವೆ, ಆಮೇಲೆ ಇಂಪಾರ್ಟೆಂಟ್ ಇಶ್ಯೂಗಳು ಇರ್ತವೆ. ಈಗ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಚೀನಾ ಮತ್ತೆ ಭಾರತದ ಏನು ವಾರ್, ಅದ್ರ ಬಗ್ಗೆ ಕೊಟ್ಟಿರ್ತಾರೆ. ಅದು ಯಾವಾಗ ಸ್ಟಾರ್ಟಿಂಗ್, ಯಾವಾಗ ಒಳ್ಳೆ ಅಂದ್ರೆ ಫಸ್ಟ್ ಸತಿ ಯಾವಾಗ ವಾರ ಆಯ್ತು ಭಾರತ ಮತ್ತು ಚೀನಾದ ನಡುವೆ, ಅದರ ಪ್ರೀ ಹಿಸ್ಟ್ರಿ, ನೆಕ್ಸ್ಟ್ ಹಿಸ್ಟ್ರಿ, ಮತ್ತೆ ಯಾವಾಗ ಯುದ್ಧಗಳಾದ್ವು, ಅದನ್ನೆಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಅವನ್ನೆಲ್ಲ ಇಸ್ವಿಗಳನ್ನಾಗ್ಲಿ, ಅವಾಗ ಎಷ್ಟು ಯಾರು ಸೈನಿಕರು ಹುತಾತ್ಮರಾದರು, ನಾವು ಜಯಿಸಿದ್ವಾ ಅಥವಾ ಸೋತ್ವಾ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾವೆಲ್ಲ ಕೊಟ್ಟಿರ್ತಾರೆ. ಅದನ್ನೆಲ್ಲ ನಾವು ಕಟ್ ಮಾಡ್ಕೊಂಡು ನೋಟ್ ಮಾಡ್ಕೊಂಡು ಇಟ್ಕೋಬೇಕು. ಇದು ಎಸೆ ಮುಗಿತು. ಅಲ್ಲಿ ಅಟ್ರಾಕ್ಟಿವ್ ಆಗಿ ಬರಿಬಹುದು. ಮತ್ತೆ ಮುಖ್ಯವಾಗಿ ಏನೋ, ಹ್ಯಾಂಡ್ ರೈಟಿಂಗ್ ತುಂಬಾ ನೀಟ್ ಆಗಿರ್ಬೇಕು. ಅಲ್ಲಿ ಒಂದು 5 ರಿಂದ 6 ಪೇಜ್ ಇರ್ತದೆ, ಅಂದ್ರೆ 600 ವರ್ಡ್ಸ್ ಒಳಗಡೆ ಬರಿಬೇಕನ್ನ. 600 ವರ್ಡ್ಸ್ ಒಳಗಡೆ ಬರಿಬೇಕು ಅಂದ್ರೆ ಮುಖ್ಯವಾಗಿ ನಾವು 5 ರಿಂದ 5.5 ಪೇಜ್, ನೀವು ಅಲ್ಲಿ 600 ವರ್ಡ್ಸ್ ಬರಿಬೇಕಂತೇನಿಲ್ಲ, 500 ವರ್ಡ್ಸ್ ಬರೆದ್ರು ನಡೀತದೆ. ಬಟ್ ಕ್ವಾಲಿಟಿ ಇರಬೇಕು, ಕ್ವಾಂಟಿಟಿಗಿಂತಲೂ ಕ್ವಾಲಿಟಿ ಇರಬೇಕು, ನೀಟ್ ಆಗಿರ್ಬೇಕು ಹ್ಯಾಂಡ್ ರೈಟಿಂಗು, ಮತ್ತೆ ಅಚ್ಚುಕಟ್ಟಾಗಿರ್ಬೇಕು, ಅಲ್ಲಿ ಒಟ್ಟಿನಲ್ಲಿ ಅಟ್ರಾಕ್ಟಿವ್ ಆಗಿರ್ಬೇಕು. ಆಯ್ತಾ? ಆಮೇಲೆ ಈ ಟ್ರಾನ್ಸ್ಲೇಷನ್, ಟ್ರಾನ್ಸ್ಲೇಷನ್ ಇದೆಯಲ್ಲ, ಟ್ರಾನ್ಸ್ಲೇಷನ್ ಇದು ಸಂಪಾದಕೀಯ ಅಂತ ಹೇಳಿದ್ನಲ್ಲ, ಸಂಪಾದಕೀಯದಲ್ಲಿ ಕೆಲವೊಂದಿಷ್ಟು ಇಂಗ್ಲಿಷ್ ನಲ್ಲಿ ಅಂದ್ರೆ ದಿ ಹಿಂದೂ, ಅಲ್ಲಿ ಎಡಿಟೋರಿಯಲ್ ಬರ್ತದೆ, ಅದರಲ್ಲಿ ಕೆಲವೊಂದಿಷ್ಟು ಅಂದ್ರೆ ಟಫ್ ಇವು ಇರ್ತವೆ ವರ್ಡ್ಸ್, ಅವುಗಳನ್ನ ಕೆಲವೊಂದಿಷ್ಟು ನೋಟ್ಸ್ ನೋಟ್ ಮಾಡಿ ಇಟ್ಕೊಳ್ಳೋದು, ಅವನ್ನ ಕನ್ನಡಿಗೆ ಟ್ರಾನ್ಸ್ಲೇಟ್ ಮಾಡಿ ಇಟ್ಕೊಂಡ್ರೆ ಅವು ಮುಂದೆ ನಮ್ಗೆ ಇಂಥ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗ್ತವೆ. ಮತ್ತೆ ಅವ್ನ ಕಲೆಕ್ಟ್ ಮಾಡಿ ಇಟ್ಕೋಬೇಕು, ಕಟ್ ಮಾಡಿ. ಆಯ್ತಾ? ಈಗ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಂದ್ರೆ ಅದು ಸೇಮ್ ಹಂಗೆ, ಅದು ಎಡಿಟೋರಿಯಲ್ ಅದನ್ನೇ ಕಾಪಿ ಪೇಸ್ಟ್ ಮಾಡಿರ್ತಾರೆ ಕೆಲವೊಂದು ಟೈಮಲ್ಲಿ. ಸೊ ಅವುಗಳನ್ನ ನಾವು ಒಟ್ಟಿನಲ್ಲಿ ಈಗ ಎಸ್ಸೆಗಾಗ್ಲಿ ಮತ್ತೆ ಟ್ರಾನ್ಸ್ಲೇಷನ್ ಆಗ್ಲಿ ಆಲ್ಮೋಸ್ಟ್ ಆಲ್ ಅಂತವನ್ನ ಇಲ್ಲಿವರೆಗೂ PSC ಕ್ವಶನ್ ಪೇಪರ್ ಅಲ್ಲಿ ಅಂತವನ್ನೇ ಕೇಳಿದ್ದಾರೆ. ಎಡಿಟೋರಿಯಲ್ ಮತ್ತೆ ಮುಖ್ಯವಾಗಿ ಪೇಪರ್ ಗಳನ್ನ ಓದ್ತಾ ಇರ್ಬೇಕು ನಾವು. ಆಮೇಲೆ ಸಾರಾಂಶ ಬರಹ ಅಂಕ ಆಲ್ರೆಡಿ ಹೇಳಿದ್ದೇನೆ, ಅದನ್ನ 1/3 ಮಾಡಿ ಬರೆಯೋದು. ಈಜಿ ಈಜಿ ಇದೆ ಅದು, ಅಂದ್ರೆ 100 ವರ್ಡ್ಸ್ ಕೊಟ್ಟಿದ್ರೆ ಅಥವಾ 90 ವರ್ಡ್ಸ್ ಕೊಟ್ಟಿದ್ರೆ 30 ಬರೆಯೋದು ಅಷ್ಟೇ. ಓಕೆ ಸರ್. ಓಕೆ. ನಂತರ ಹಲವಾರು ಸ್ಟೂಡೆಂಟ್ಸ್ ಗೆ ಕರೆಂಟ್ ಅಫೇರ್ ಗಳನ್ನ ಕಲೆಕ್ಟ್ ಮಾಡೋದು ಕೂಡ ಒಂದು ಚಾಲೆಂಜ್ ಆಗಿರುತ್ತೆ, ಅಂತ ಸ್ಟೂಡೆಂಟ್ ಗೆ ತಾವು ಏನಂತ ಸಲಹೆಯನ್ನು ನೀಡಕ್ಕೆ ಇಷ್ಟಪಡ್ತೀರಿ ಸರ್? ಕರೆಂಟ್ ಅಫೇರ್ಸ್, ಕರೆಂಟ್ ಅಫೇರ್ಸ್ ಕಲೆಕ್ಟ್ ಅಂತಂದ್ರೆ ಮುಖ್ಯವಾಗಿ ನ್ಯೂಸ್ ಪೇಪರ್ ರೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಇವೆಂಟ್ಸ್ ಗೆ. ಎಕ್ಸಾಂಪಲ್, ಈಗ ಮುಖ್ಯವಾಗಿ ಎಲ್ಲಾರು ಇವನ್ PC ಇಂದ ಹಿಡಿದು PC, PSI, SDA, FDA, PDO, KS, ಇವನ್ IAS ಗೂ ಕೂಡ ಕೆಲವೊಂದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಪ್ರಜಾವಾಣಿ ಪೇಪರ್ ನ ರೆಫರ್ ಮಾಡ್ತಾರೆ. ಪ್ರಜಾವಾಣಿ ಮತ್ತೆ ವಿಜಯವಾಣಿ ಒಳ್ಳೆ ಪತ್ರಿಕೆಗಳು. ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ದಿ ಹಿಂದೂ ಒಳ್ಳೆ ನ್ಯೂಸ್ ಪೇಪರ್. ಅದರಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಷಯಗಳಾಗಿರ್ಲಿ, ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ವಿಷಯಗಳಾಗಿರ್ಲಿ, ಆಮೇಲೆ ಅಂತಾರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಯಾವುದೇ ಆಗಿರಲಿ, ಅವುಗಳನ್ನ ನೀಟ್ ಆಗಿ ಓದ್ಕೊಂಡು ಒಂದ್ ಕಡೆಗೆ ನೋಟ್ ಮಾಡಿ ಇಟ್ಕೋಬೇಕು. ಅವನ್ನ ನಮ್ಮ ಎಕ್ಸಾಮ್ ಟೈಮ್ ಅಲ್ಲಿ ಓದಿಟ್ಕೊಳ್ಳೋದು, ಜೊತೆಗೆ ಎಡಿಟೋರಿಯಲ್ ಕೂಡ ಓದ್ಬೇಕು. ಅದರಲ್ಲೂ ಕೂಡ ಕೆಲವೊಂದಿಷ್ಟು ಮುಖ್ಯವಾದ ವಿಷಯಗಳನ್ನೇ ಕೊಟ್ಟಿರ್ತಾರೆ. ಓಕೆ ಸರ್. ನಿಮ್ಮ ನಿಮ್ಮ ಒಂದು ಬ್ಯಾಚ್ ನಲ್ಲಿ 16-17 ಅಲ್ಲಿ ಇಂಟರ್ವ್ಯೂ ಕೂಡ ಇತ್ತು, ಅದರಲ್ಲಿ ತಮ್ಮ ಅನುಭವ ಯಾವ ರೀತಿ ಆಗಿತ್ತು ಸರ್? ನಾನು ಇಂಟರ್ವ್ಯೂ ಒಂದ್ 3-4 ಸತಿ ಕೊಟ್ಟಿದ್ದೀನಿ, 2014, ಆಮೇಲೆ 16 ಮತ್ತೆ 17 ವೈರ್ಲೆಸ್ PSIಗೆ, ಆಮೇಲೆ ಸಿವಿಲ್ PSI 2014, ಆಮೇಲೆ 2016 ಮತ್ತೆ ಯಾವುದು KSRP RSI, ಆಮೇಲೆ RSI CRDR, ಕೊನೆಗೆ ಈಗ ವೈರ್ಲೆಸ್ PSI ಅಂತೇಳಿ ಇದರಲ್ಲಿ ಸೆಲೆಕ್ಷನ್ ಆಗಿದೆ. ಅಲ್ಲಿ ಅನುಭವ ಅಂತಂದ್ರೆ ಮುಖ್ಯವಾಗಿ ಇಂಟರ್ವ್ಯೂ ಏನ್ ಕೇಳ್ತಾರಪ್ಪ ಅಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಇದನ್ನ ಕೇಳ್ತಾರೆ, ಸೆಲ್ಫ್ ಇಂಟ್ರೊಡಕ್ಷನ್ ಬಗ್ಗೆ ಕೇಳ್ತಾರೆ. ಆಮೇಲೆ ನಮ್ಮ ಊರು, ನಮ್ಮ ಸ್ವಂತ ಜಿಲ್ಲೆ, ಮತ್ತೆ ನಮ್ಮ ಊರಿನ ಬಗ್ಗೆ ಏನ್ ವಿಶೇಷತೆ ಇದೆ, ನಿಮ್ಮ ಊರಲ್ಲಿ ಏನ್ ವಿಶೇಷತೆ ಇದೆಪ್ಪ,
ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ದು ಏನೋ ಸವದತ್ತಿ ಅಥವಾ ಬೆಳಗಾವಿ ಕಿತ್ತೂರು ಚೆನ್ನಮ್ಮ ಆಗಿತ್ತು ಅಂತ ತಿಳ್ಕೊರಿ, ಚೆನ್ನಮ್ಮನ ಕಿತ್ತೂರು. ಅಲ್ಲಿ ಚೆನ್ನಮ್ಮನ ಎಲ್ಲ ಹಿಸ್ಟ್ರಿ ಇದೆಯಲ್ಲ ಹಳೆಯದು, ಟ್ಯಾಕ್ಟರ್ ಜೊತೆಗೆ ಹೋರಾಡಿದ್ದು, ಅದರ ಸ್ಮಾರಕ ಇದಾವೆ, ಕೋಟೆ ಇದೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೋಬೇಕು. ಅದ್ ಯಾವಾಗ ಸ್ಥಾಪನೆ ಇತ್ತು, ಯಾವಾಗ ಅವರು ಜೀವಂತವಾಗಿದ್ರು, ಯಾವಾಗ ಸ್ವತಂತ್ರ ಹೋರಾಟ ಮಾಡಿದ್ರು, ಆ ತರ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಅಂದ್ರೆ ಅದ್ರದ್ದು ಫ್ರೀ ಹಿಸ್ಟ್ರಿ ಎಲ್ಲ ಕೇಳ್ತಾರೆ. ಅಂದ್ರೆ ಐತಿಹಾಸಿಕ ಸ್ಥಳ ಆಗಿದ್ರೆ, ಪ್ರಸಿದ್ಧ ಸ್ಥಳ ಆಗಿದ್ರೆ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ನೋಡ್ಕೋಬೇಕು. ಆಮೇಲೆ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದಾವೆ, ನಮ್ಮ ಜಿಲ್ಲೆ ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದೆ, ಏನ್ ಪ್ರಸಿದ್ಧಿ ಆಗಿದೆ, ಮತ್ತೆ ಯಾವ್ಯಾವ ಅಲ್ಲಿ ಫ್ಯಾಕ್ಟ್ರಿಗಳಿದ್ರೆ, ಇಂಪಾರ್ಟೆಂಟ್ ಪ್ಲೇಸಸ್, ಆಮೇಲೆ ಎಕನಾಮಿಕ್ ಜೋನ್ಸ್ ಇದ್ರೆ, ಸ್ಪೆಷಲ್ ಎಕನಾಮಿಕ್ ಜೋನ್ಸ್ ಇದ್ರೆ ಅದ್ರ ಬಗ್ಗೆನೂ ಕೇಳ್ತಾರೆ. ಆಮೇಲೆ ಪ್ರಸಿದ್ಧ ವ್ಯಕ್ತಿಗಳು ಯಾರಾದ್ರೂ ನಮ್ಮಲ್ಲಿಂದ, ಈಗ ನಮ್ದು ಧಾರವಾಡ ಅಂತ ಇಟ್ಕೊಳ್ಳಿ, ಪ್ರಸಿದ್ಧ ವ್ಯಕ್ತಿಗಳಂದ್ರೆ ಕವಿಗಳಿದ್ದಾರೆ, ಯಾರು ಚನ್ನವೀರ್ ಕಣ್ಣಿ ಇದ್ದಾರೆ, ದರಾ ಬೇಂದ್ರೆ ಇದ್ದಾರೆ, ಆತರ ಅದ್ರ ಬಗ್ಗೆನೂ ಕೇಳ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಎಲ್ಲ ಕೇಳ್ತಾರೆ. ಆ ನಂತರ ನಮ್ಮ ಮನೆಯ ಉದ್ಯೋಗದ ಬಗ್ಗೆ ಕೇಳ್ತಾರ. ಉದ್ಯೋಗ ಅಂತಂದ್ರೆ ನಮ್ ತಂದೆ ರೈತ ಆಗಿದ್ರೆ ಹೊಲದಲ್ಲಿ ಏನ್ ಮಾಡ್ತಾರೆ, ಏನ್ ಬೆಳಿತೀರಿ, ಹೆಂಗ್ ಬೆಳಿತೀರಿ, ಜಮೀನ್ ಬಗ್ಗೆ ಎಷ್ಟು ಎಕರೆ ಅಂದ್ರೆ ಏನು, ಆತರ ಎಲ್ಲ ಕೇಳ್ತಾರೆ. ಆಮೇಲೆ ನಾವೇನಾದ್ರೂ ಉದ್ಯೋಗ ಮಾಡ್ತಿದ್ರೆ, ಪ್ರೈವೇಟ್ ಆಗಿರ್ಲಿ ಅಥವಾ ಗೌರ್ಮೆಂಟ್ ಆಗಿರ್ಲಿ, ನಾನು ಪಿ ಸಿ ಆಗಿದ್ನಲ್ಲ, ನನ್ಗೆ ಪಿ ಸಿ ಅಲ್ಲಿ ಏನೇನ್ ಕೆಲಸ ಮಾಡ್ತಿದ್ದೆ, ಗಾರ್ಡ್ ಅಂದ್ರೆ ಏನು, ಸೆಂಟ್ರಿ ಅಂದ್ರೆ ಏನು, ಗಂಡ್ ಅಂದ್ರೆ ರೈಫಲ್ ಅಂದ್ರೆ ಏನು, ಆ ತರ ಕೇಳಿದ್ರು. ಮತ್ತೆ ನಾ ಪ್ರೈವೇಟ್ ಜಾಬ್ ಮಾಡ್ತಿದ್ದೆ, ಯಾವ್ದೋ ಇಂಜಿನಿಯರ್ ಆಗಿದ್ದೆ ಯಾವ್ದೋ ಕಂಪನಿನಲ್ಲಿ ಅಂದ್ರೆ ಏನ್ ಕೆಲಸ ಮಾಡ್ತಿದ್ದಪ್ಪ, ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಬೇಕಾಗ್ತದೆ, ಅದನ್ ಬಗ್ಗೆ ತಿಳ್ಕೊಬೇಕು ನಾವು. ಮೇನ್ ಇಂಪಾರ್ಟೆಂಟ್ ಈ ಬೆಳೆಗಳ ಬಗ್ಗೆ, ರೈತರ ಬಗ್ಗೆ ಹೇಳ್ಬೇಕಾದ್ರೆ, ಇದು ಖಾರಿಫ್ ಬೆಳೆ ಅಂದ್ರೆ ಏನು, ಹಿಂಗಾರಿ ಬೆಳೆ, ಮುಂಗಾರಿ ಬೆಳೆ ಅಂದ್ರೆ ಏನು, ಆತರ ಎಲ್ಲ ಡೀಟೇಲ್ಸ್ ಕೇಳ್ತಾರೆ. ಆಮೇಲೆ ಫೈನಲಿ ಇನ್ನೊಂದೇನಪ್ಪಾ ಅಂತಂದ್ರೆ, ನಾವು ಏನು ಇಂಪಾರ್ಟೆಂಟ್ ಬೆಳಿಗ್ಗೆ ಬರ್ಬೇಕಾದ್ರೆ ಏನ್ ತಿನ್ಕೊಂಡ್ ಬಂದಿ, ಅವತ್ತಿಂದೆಲ್ಲ ನಾವ್ ಏನೇನ್ ಮಾಡಿದೀವಿ, ಬೆಳಿಗ್ಗೆ ಏನೇನ್ ಮಾಡಿದೆ ಎಲ್ಲ ಕೇಳ್ತಾರೆ. ನ್ಯೂಸ್ ಪೇಪರ್ ಓದಿದ್ರೆ ಅದ್ರ ಬಗ್ಗೆ ಏನೇನ್ ಓದಿದೆ, ಕರೆಂಟ್ ಇವೆಂಟ್ಸ್ ಬಗ್ಗೆ ಮಾತ್ರ ಪಕ್ಕ ಕೇಳೇ ಕೇಳ್ತಾರೆ. ಆಮೇಲೆ ಡಿಗ್ರಿ, ನಾವೊಂದು ಯಾವ ಡಿಗ್ರಿ ಮುಗಿಸಿರ್ತೀವಿ, ಇಂಪಾರ್ಟೆಂಟ್ ಬಿ ಎಸ್ ಸಿ ಮಾಡಿದ್ರೆ ಬಿ ಎಸ್ ಸಿ ನಮ್ಮ ಕೋರ್ ಸಬ್ಜೆಕ್ಟ್ ಯಾವ ಇರ್ತವೆ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಇದ್ರೆ ಅದ್ರ ಬಗ್ಗೆ, ಇಲ್ಲ ಸಿ ಬಿ ಜೆಟ್ ಇದ್ರೆ ಕೆಮಿಸ್ಟ್ರಿ ಮ್ಯಾಥಮ್ ಯಾವುದು ಜುವಾಲಜಿ ಬಾಟ್ನಿ ಅದ್ರ ಬಗ್ಗೆ, ಇಲ್ಲಾಂದ್ರೆ ಇದು ಬಿ ಬಿ ಎ ಇತ್ತು ಅದ್ರ ಬಗ್ಗೆ ಬಿಸ್ನೆಸ್ ಬಗ್ಗೆ, ಬಿ ಕಾಮ್ ಇದ್ರೆ ಅದ್ರ ಬಗ್ಗೆ ಕಾಮರ್ಸ್ ಬಗ್ಗೆ, ಅಥವಾ ಬಿ ಎ ಇದ್ರೆ ಅದ್ರ ಆರ್ಟ್ಸ್ ಬಗ್ಗೆ, ಕೋರ್ಸ್ ಸಬ್ಜೆಕ್ಟ್ ಏನಿರ್ತೇವೆ ಆಪ್ಷನಲ್ ಸಬ್ಜೆಕ್ಟ್ ಅದ್ರ ಬಗ್ಗೆನೆ ನಾವು ಫುಲ್ ಸ್ಟಡಿ ಮಾಡ್ಕೊಂಡು ಹೋಗಿರ್ಬೇಕು. ಯಾಕಂದ್ರೆ 3 ವರ್ಷ ಅದನ್ನೇ ಓದಿರ್ತೀವಿ ಅಂದ್ಮೇಲೆ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಕೇಳ್ತಾರೆ. ಅಂದ್ರೆ ಈಗ ಹಿಸ್ಟ್ರಿ ಬಗ್ಗೆ ಅಂತಂದ್ರೆ ಫಾದರ್ ಆಫ್ ಹಿಸ್ಟ್ರಿ ಯಾರು, ಎಕನಾಮಿಕ್ಸ್ ಇದ್ರೆ ಫಾದರ್ ಆಫ್ ಎಕನಾಮಿಕ್ಸ್ ಯಾರು, ಈಗ ಬಿ ಎಸ್ ಸಿ ನಲ್ಲಿ ಫಾದರ್ ಆಫ್ ಸೈನ್ಸ್ ಯಾರು, ಆತರ ಎಲ್ಲ ಕೇಳ್ತಾರೆ ಡೀಟೇಲ್ ಆಗಿ, ಎ ಟು ಝಡ್ ಎಲ್ಲ ಕೇಳ್ತಾರೆ. ಅದ್ರ ಬಗ್ಗೆ ಪ್ರಿಪರೇಷನ್ ಆಗಿ ಹೋಗ್ಬೇಕು ನಾವು. ಓಕೆ ಸರ್. ಮತ್ತೆ ಕರೆಂಟ್ ಅಫೇರ್ಸ್ ಬಗ್ಗೆ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಒಂದು ವರ್ಷದ ಕರೆಂಟ್ ಅಫೇರ್ಸ್ ಎಲ್ಲ ನಾವು ಅಪ್ಡೇಟ್ ಇದ್ರೆ ಅದನ್ನು ಕೇಳ್ತಾರೆ. ಈ ಪ್ರೆಸೆಂಟ್ಲಿ ಕರೋನಾ ಬಗ್ಗೆ ಈಗ ಇಂಟ್ರು ಆಲ್ಮೋಸ್ಟ್ ಅಲ್ಲಿ ತೆಗೆದಿದ್ದಾರೆ, ಎಸ್ ಐ ಹೌದು, ಇನ್ ಕೇಸ್ ಇದ್ರೂ ಈ ಕರೋನಾ ರಿಲೇಟೆಡ್ ಏನೇನು ಇರ್ತದೆ, ಆಮೇಲೆ ಚೀನಾ ಮತ್ತೆ ಭಾರತದ ಏನು ವಾರ್ ಬಗ್ಗೆ ಇದೆಯಲ್ಲ ಅದ್ರ ಬಗ್ಗೆನೂ ಕೇಳ್ತಾರೆ. ಓಕೆ ಸರ್, ಅದ್ರ ಬಗ್ಗೆ ನಾವು ತಿಳ್ಕೊಂಡು ಹೋಗೋದು ಒಳ್ಳೇದು ನನ್ನ ಪ್ರಕಾರ. ಓಕೆ ಸರ್. ಸರ್, ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಸ್ಟಡಿಯೊಂದಿಗೆ ಇನ್ನೂ ಕೆಲವು ಸುಧಾರಣೆಗಳು ಬೇಕು ಅಂತ ಅನ್ಸುತ್ತೆ, ಆ ಸುಧಾರಣೆಗಳು ಏನೇನು ಅಂತ ತಾವು ಸಲಹೆ ನೀಡಿ ಸರ್. ಎಸ್ ಅಫ್ಕೋರ್ಸ್ ಸರ್, ಈಗಿನ ಒಂದು ಸ್ಪರ್ಧಾತ್ಮಕದಲ್ಲಿ ಸ್ಪರ್ಧೆ ಜೊತೆಗೆ ತಂತ್ರಜ್ಞಾನವನ್ನ ಅಳವಡಿಸ್ಕೊಳ್ಳೋದು ತಿಳ್ಕೊಳ್ಳೋದು ತುಂಬಾ ಮಹತ್ವದ ವಿಷಯ. ಯಾಕಂತಂದ್ರೆ ಇತ್ತೀಚೆಗೆ ಒಂದು ಕ್ವಶನ್ ಪ್ಯಾಟರ್ನ್ ಯಾವುದೇ ಆಗಿರಲಿ, ಇವನ್ ಫ್ರಾಮ್ ಪಿ ಸಿ ಟು ಪಿ ಸಿ, ಎಸ್ ಬಿ ಎ, ಎಫ್ ಡಿ ಎ, ಪಿ ಎಸ್ ಐ, ಪಿ ಡಿ ಒ, ಕೆ ಎಸ್ ಆಗಿರಲಿ, ಐ ಎಸ್ ಆಗಿರಲಿ, ಈಗ ಸಾಂಪ್ರದಾಯಿಕ ಸ್ಟಡಿಯ ಜೊತೆಗೆ ಸಾಂಪ್ರದಾಯ ಸ್ಟಡಿ ಈಗ ಜಸ್ಟ್ ಬೇಸಿಕ್ ಅಷ್ಟೇ ಆಗಿದೆ ಈಗ ಸಾಂಪ್ರದಾಯಿಕ ಸ್ಟಡಿ, ಟ್ರೆಡಿಷನಲ್ ಸ್ಟಡಿ. ಅದ್ರ ಜೊತೆಗೆ ನಾವು ಏನು ಯೂಸ್ ಮಾಡ್ಕೋಬೇಕಂದ್ರೆ, ಈ ತಂತ್ರಜ್ಞಾನ ಯುಗದೊಳಗೆ ಈ ತಂತ್ರಜ್ಞಾನವನ್ನ ಯೂಸ್ ಮಾಡ್ಕೋಬೇಕಾಗಿದೆ. ಈಗಿನ ಜಗತ್ತಂದ್ರೆ ತುಂಬಾ ಸ್ಪರ್ಧಾತ್ಮಕ ಯುಗ ಆಗಿರೋದ್ರಿಂದ ಸ್ಪರ್ಧೆಯಲ್ಲಿ ತುಂಬಾ ತಂತ್ರಜ್ಞಾನವನ್ನು ಬಹಳ ಯೂಸ್ ಮಾಡ್ತಿದ್ದಾರೆ. ತಂತ್ರಜ್ಞಾನ ಅಂದ್ರೆ ಹೆಂಗೆ, ಈಗ ಒಂದು ಯಾವುದೇ ಒಂದು ಕರೆಂಟ್ ಅಫೇರ್ಸ್ ಆಗಿರ್ಲಿ, ಒಂದು ಸಾಂಪ್ರದಾಯಿಕ ಕ್ವಶನ್ ಆಗಿರ್ಲಿ, ಅದನ್ನ ಯಾವ ರೀತಿ ಅರೇಂಜ್ ಮಾಡ್ತಾ ಇದಾರೆ ಅಂದ್ರೆ, ಒಂದು ಕರೆಂಟ್ ಅಫೇರ್ಸ್ ಓದ್ತಾ ಇದೀವಿ ನಾವು, ಏನು ಒಂದು ಸಿಯಾಚಿನ್ ಸಿಯಾಚಿನ್ ಆಗಿರ್ಲಿ ಅಥವಾ ಯಾವ್ದೊಂದು ಸಬ್ಜೆಕ್ಟ್ ತಗೊಂಡಾಗ ಸಿಯರ್ ಸ್ಟೂಡೆಂಟ್ಸ್ ಅಲ್ಲಿ ಒಂದು ಡಿಸ್ಟ್ರಾಕ್ಷನ್ಸ್ ಹಾಗೂ ಸುಳ್ಳು ನಂಬಿಕೆಗಳು ಕೂಡ ಇರುತ್ತೆ. ಸುಳ್ಳು ನಂಬಿಕೆಗಳು ಇನ್ ದ ಸೆನ್ಸ್ ಏನು, ಪೇಪರ್ ಈ ರೀತಿಯಾಗಿ ನಡೆಯುತ್ತೆ,
ಅಥವಾ ಲೀಕ್ ಆಗಿದೆ ಅಥವಾ ಇಂಟರ್ವ್ಯೂನಲ್ಲಿ ಈ ರೀತಿಯಾಗಿ ಮಾತಾಡಲಾಗತ್ತೆ, ಈ ರೀತಿ ಎಲ್ಲ ಒಂದು ಕೆಲವೊಂದು ಸುಳ್ಳು ನಂಬಿಕೆಗಳು ಕೂಡ ಇರುತ್ತೆ. ಡಿಸ್ಟ್ರಾಕ್ಷನ್ಸ್ ಅಂದ್ರೆ ಏನು, ಯಾವುದಾದ್ರೂ ಒಂದು ಟೈಮಿಂದ ಒಂದು ಕೆಲವೊಂದು ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಬರುತ್ತೆ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇತರೆ ವಸ್ತುಗಳಾಗಿರ್ಬೋದು, ಅವರಿಗೆ ತಾವು ಏನಂತ ಸಲಹೆಗಳನ್ನ ನೀಡಕ್ ಇಷ್ಟಪಡ್ತೀರಿ ಸರ್? ಈ ಡಿಸ್ಟ್ರಾಕ್ಷನ್ ಏನ್ ತೊಡಕುಗಳು ಅಂತಿರಲ್ಲ, ಇವು ಸುಮ್ಮನೆ ಇದು ಕೈಲ ಆಗದೆ ಇರೋರು ಹೇಳುವಂತ ಮಾತುಗಳು ನನ್ನ ಪ್ರಕಾರ. ಈಗ ನಾವು ಮಾಡೋ ಕೆಲಸವನ್ನ ಪ್ರಾಮಾಣಿಕವಾಗಿ ಪ್ರಯತ್ನದಿಂದ ಮಾಡಿದಾಗ ಎಲ್ಲ ಕೆಲಸಗಳು ಈಡೇರ್ತವೆ. ಕೈಲಿ ಆಗದೆ ಇರೋರು ತೊಡಕುಗಳಿದೆ, ಹಾಗೆ ಹೀಗೆ ದುಡ್ಡು ಕೊಟ್ಟು ಸೆಲೆಕ್ಷನ್ ಆಗಿದ್ದಾನೆ ಅವನು, ಅವರು ಫಾದರ್ ಎಸ್ ಪಿ ಇದ್ದಾನೆ, ಡಿ ಸಿ ಇದ್ದಾನೆ, ಅವ್ರು ಹೇಳಿ ಮಾಡ್ತಾರೆ, ಅವೆಲ್ಲ ದುಡ್ಡು ಕೊಟ್ಟು ಅವೆಲ್ಲ ಸುಳ್ಳು. ನಾವು ಏನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಮಾಡ್ತೇವೆ ಅದ ನಮ್ಗೆ 100% ಈ ಇವತ್ತಿಲ್ಲ ಅಂದ್ರೆ ನಾಳೆ ಆದ್ರೂ ನಮ್ಗೆ ಸಕ್ಸಸ್ ಕೊಟ್ಟೇ ಕೊಡ್ತದೆ. ಇವೆಲ್ಲ ಏನು ಡಿಸ್ಟ್ರಾಕ್ಷನ್ ಇದೆಲ್ಲ ಎಲ್ಲ ಸುಳ್ಳು ಮಾಹಿತಿ 100%. ನನಗೆ ಹಾಗಾಗಿದ್ರೆ ಅದೇ ರೀತಿ ಆಗಿದ್ರೆ ನಾನು ನನ್ನ ಪ್ರಕಾರ ನಾನು ಆಗ್ತಾನೆ ಇರ್ಲಿಲ್ಲ. ಅವೆಲ್ಲ ಸುಳ್ಳು. ಅದಕ್ಕೆ ನಿಜವಾಗ್ಲು ಅದಕ್ಕೆ ಯಾವುದೇ ವಿದ್ಯಾರ್ಥಿ ಆಗಿರ್ಲಿ ಕಿವಿ ಕೊಡೋದ್ ಬೇಡ, ಅದು ಸುಳ್ಳು ವದಂತಿ ಸುಳ್ಳಾಗೇ ಇರ್ಲಿ, ನಿಜ ಆಗೋದ್ ಬೇಡ. ಅದು ನೀವು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಏನಿರ್ತದೆ, ಒಂದು ಟೈಮ್ ಶೆಡ್ಯೂಲ್ ಹಾಕಿ ಕ್ರಮಬದ್ಧವಾದಂತ ಅಧ್ಯಯನ ಮಾಡಿದ್ರೆ ನಿಮ್ಗೆ ಹಿಂದೆಲ್ಲ ನಾಳೆ SSC ಸಿಗ್ತದೆ. ನೀವು ಯಾರಿಗೂ ದುಡ್ಡು ಕೊಡೋ ಅವಶ್ಯಕತೆನೂ ಇಲ್ಲ, ಯಾರಿಗೆ ಹೇಳಿ ಇನ್ಫ್ಲೂಯೆನ್ಸ್ ಮಾಡಿಸಿ ಸೆಲೆಕ್ಷನ್ ಆಗೋ ಅವಶ್ಯಕತೆನೂ ಇಲ್ಲ, ಅದು ಸಾಧ್ಯನೂ ಇಲ್ಲ. ಓಕೆ ಸರ್, ತುಂಬಾನೇ ನೀಟ್ ಆಗಿ ಅವರ ಒಂದು ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡಿದ್ರಿ. ನಂತರ ತಾವು ಒಂದು ಓವರ್ ಆಲ್ ಸಲಹೆಯನ್ನ ಒಂದು ಇನ್ಸ್ಪಿರೇಷನ್ ಕೋಟ್ದೊಂದಿಗೆ ನೀಡಬೇಕಂತಂದ್ರೆ ಯಾವ ಕೋಟ್ ಅನ್ನು ಉಪಯೋಗಿಸಿ ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಗಳಿಗೆ ಇನ್ಸ್ಪಿರೇಷನ್ ಅನ್ನ ನೀಡಕ್ ಇಷ್ಟಪಡ್ತೀರಿ ಸರ್? ಈಗ ನಿಜವಾಗಿ ಹೇಳ್ಬೇಕಂತಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇರ್ತಾರೆ, ಏನು ಇಲ್ಲ ನಾನು ಓದ್ತೇನೆ, ಓದಿದ್ರು ನೆನಪಲ್ಲಿ ಉಳಿಯೋದಿಲ್ಲ, ನಾನು ಎಕ್ಸಾಮ್ ಪಾಸ್ ಆಗಲ್ಲ, ಹಾಗೆ ಹೀಗೆ ಅಂತ ಹೇಳಿ. ಅವನು ಒಂದ್ಸತಿ ಒಂದ್ ಹೆಜ್ಜೆ ಮುಂದಿಟ್ಟಾಗ ಅದನ್ನ ಹಿಂದಕ್ಕೆ ತರಬಾರ್ದು. ಟ್ರೈ 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 ಅಂಟಿಲ್ ಗೆಟ್ ಸಕ್ಸೀಡ್. ಅಂದ್ರ ನೀನು ಸಕ್ಸಸ್ ಸಿಗೋವರೆಗೂ, ನಿಮ್ಮ ಗುರಿ ಮುಟ್ಟೋವರೆಗೂ ನೀವು ನಿಲ್ಲಕ್ಕೆ ಹೋಗ್ಬಾರ್ದು. ಅಂತ ಮಾತ್ರ ನೀವು ಗುರಿಯನ್ನ, ಇದು ಸ್ವಾಮಿ ವಿವೇಕಾನಂದರ ಒಂದು ಇದೇ ಅದು. ಹೌದು, ಅಂದ್ರೆ ನೀವು ಪ್ರಯತ್ನ ಮಾಡೋದು ಮಾಡ್ತಾ 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 ಏನೋ ನೀವು ಸಕ್ಸಸ್ ಮುಂದೆ ಸಿಕ್ಕೇ ಸಿಗ್ತದೆ. ನೀವು ಮತ್ತೆ ಎಷ್ಟು ಫೇಲ್ ಆಗ್ತಿರಲ್ಲ, ಫೇಲ್ ಆದದ್ದು ನಿಮ್ಮನ್ನ ಮುಂದೆ ಒಬ್ಬ ಸಾಧನೆ ಮಾಡುವಂತ ವ್ಯಕ್ತಿಗಳನ್ನ ಆಗಿ ಮಾಡೇ ಮಾಡ್ತದೆ. ಹಂಗಾಗಿ ಸೋತಾಗ ನೀವು ಎದೆಗುಂದದೆ, ಗೆದ್ದಾಗ ಅತಿಯಾಗಿ ಖುಷಿ ಪಡದೆ, ಅದನ್ನ ಸೋಲನ್ನು ನಯವಾಗಿ ಸ್ವೀಕರಿಸಿ ಅದನ್ನೇ ಪ್ರಯತ್ನದ ಮೆಟ್ಟಿಲಾಗಿ ಮಾಡ್ಕೊಂಡಾಗ ನಿಮಗೆ ಸಾಧನೆ ಅನ್ನೋದು ಈಸಿಯಾಗಿ ಒಲ್ದೇ ಒಲಿತದೆ ಮುಂದಿನ ದಿನಗಳಲ್ಲಿ. ವೆರಿ ನೈಸ್, ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಅನ್ಯ ಕಡಿಮೆ ಈ ಒಂದು ಪ್ರಯತ್ನದ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಅನ್ಯ ಅಕಾಡೆಮಿ ಅವರು ಈಗ ಇದನ್ ಮಾಡ್ತಾ ಇದಾರಲ್ಲ, ಹುಡುಗ ಅಂದ್ರೆ ಮುಂದಿನ ಭವಿಷ್ಯ ಹುಡುಗರ ಏನ ಸ್ಪರ್ಧಾಕಾಂಕ್ಷಿಗಳು ಏನಿರ್ತಾರೆ ಅವರ ಒಂದು ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಮಾಡ್ತಾ ಇರೋ ಪ್ರಯತ್ನ ತುಂಬಾ ಒಳ್ಳೆಯದು. ಅವರು ಈಗ ನಡೆಸ್ತಾ ಇರುವಂತ ಯಾವುದೇ ಒಂದು ತರಗತಿಗಳಾಗಿರ್ಲಿ, ಕ್ರ್ಯಾಶ್ ಕೋರ್ಸ್ಗಳಾಗಿರ್ಲಿ, ಅದು ಮುಖ್ಯವಾಗಿ ವಿದ್ಯಾರ್ಥಿಗಳು ಹೆಂಗಂದ್ರೆ ಏನ್ ಓದ್ಬೇಕು ಅನ್ನೋದಕ್ಕಿಂತ ಏನ್ ಓದ್ಬಾರ್ದು ಅನ್ನೋದು ಹೇಳ್ತಾರೆ ಕೋಚಿಂಗ್ ಸೆಂಟರ್ ಅಲ್ಲಿ ಆಲ್ಮೋಸ್ಟ್ ಅಲ್ಲ. ಅದು ನಮ್ಮ ಟೈಮು ಮತ್ತೆ ಎನರ್ಜಿ ಎಲ್ಲ ಉಳಿಸ್ತದೆ. ಹಾಗಾಗಿ ಅಣ್ಣ ಅಕಾಡೆಮಿ ಅವ್ರು ಕೂಡ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಏನ್ ಓದಿದ್ರೆ ನಿಮ್ ಟೈಮ್ ಸೇವ್ ಆಗ್ತದೆ, ಏನ್ ಓದಿದ್ರೆ ನೀವು ಸಕ್ಸಸ್ ಆಗ್ತೀರಿ, ಏನ್ ಓದಿದ್ರೆ ನಿಮ್ಗೆ ಫ್ಯೂಚರ್ ಬ್ರೈಟ್ ಆಗ್ತದೆ, ನಿಮ್ಗೆ ಒಳ್ಳೆ ನೌಕರಿ ಸಿಗ್ತದೆ ಅನ್ನೋದನ್ನ ಪ್ರಯತ್ನ ಮಾಡ್ತಾ ಇದಾರಲ್ಲ, ಅದು ನಿಜವಾಗ್ಲೂ ಶ್ಲಾಘನೀಯ. ಇದೇ ರೀತಿಯಾಗಿ ಅಣ್ಣ ಅಕಾಡೆಮಿ ಅವರು ಮಾಡ್ತಾ ಇರ್ಲಿ, ಅಣ್ಣ ಅಕಾಡೆಮಿಲಿ ಏನು ಕೋಚಿಂಗ್ ತಗೋತಾ ಇದ್ದೀರಿ, ಗೈಡೆನ್ಸ್ ತಗೋತಾ ಇದ್ದೀರಿ, ಎಲ್ಲರಿಗೂ ಅದನ್ನ ಅವ್ರು ಹೇಳಿದ ಎಲ್ಲ ಗೈಡೆನ್ಸ್ ಅನ್ನ ಫಾಲೋ ಅಪ್ ಮಾಡಿ ಮುಂದೆ ಸಕ್ಸೀಡ್ ಆಗ್ಲಿ, ನಿಮ್ಮ ಜೀವನ ಬ್ರೈಟ್ ಆಗಿ ಸಕ್ಸಸ್ ಆಗ್ಲಿ ಅಂತ ಹೇಳಿ ಆಶಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅನ್ಯ ಅಕಾಡೆಮಿ ಆಗಮಿಸಿ ತಾವು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾದ ಸಲಹೆಗಳನ್ನು ನೀಡಿದಿರಿ. ಅದೇ ರೀತಿ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ತಮ್ಮ ಉಪಯುಕ್ತವಾದ ಸಲಹೆಗಳನ್ನ ಧನಾತ್ಮಕವಾಗಿ ತೆಗೆದುಕೊಂಡು ಆದಷ್ಟು ಬೇಗ ತಮ್ಮ ತಮ್ಮ ಗುರಿಗಳನ್ನು ಮುಟ್ತಾರೆ ಅನ್ನುವಂತ ಒಂದು ಮಾತನ್ನು ನಾನು ಸಹ ಆಡಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಅನ್ಯ ಅಕಾಡೆಮಿಗೆ ಆಗಮಿಸೋದಕ್ಕೆ. ನಮಸ್ತೆ, ನಮಸ್ತೆ, ಧನ್ಯವಾದ. ಮತ್ತೇನಾದ್ರೂ ಹೇಳ್ಬೋದು, ಹೇಳ್ಬೇಕಾಗಿತ್ತ ಸರ್? ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಕೆಲ್ವಿನ್ ಅನ್ನೋರು, ಡೇವಿಡ್ ಕೆಲ್ವಿನ್ ಅನ್ನೋರು ಒಂದು ಕೊಟೇಶನ್ ಹೇಳ್ತಾರೆ, ಏನು ಫೇಲ್ ಫಾಸ್ಟರ್ ಸಕ್ಸಸ್ ಸೂನರ್. ಅಂದ್ರೆ ಫೇಲ್ ಯಾವ ಎಷ್ಟು ಜನ ಆಗ್ತಾರಲ್ಲ, ಫೇಲ್ ಆದವರು ಅದ ಎದುಗುಂದಿದೆ ಅಷ್ಟೇ, ಎಷ್ಟು ಸತಿ ಫೇಲ್ ಆಗಿರ್ತಾರೆ ಅಷ್ಟೇ ಬೇಗ ಅವರು ರಿಕವರ್ ಆಗಿ ಸಕ್ಸಸ್ ಆಗ್ತಾರೆ ಅಂತ ಹೇಳಿ. ಸೊ ಆ ರೀತಿಯಾಗಿ ಫೇಲ್ ಆದವರು ಯಾವುದೇ ರೀತಿಯಾಗಿ ಎದೆಗುಂದಿದೆ ಧೈರ್ಯದಿಂದ ಮುನ್ನುಗ್ಗಿ
ಮುಂದೆ ನಿಮಗಾಗಿ ಒಂದು ಉಜ್ವಲ ಭವಿಷ್ಯ ಕಾದಿದೆ, ಅದನ್ನ ನಿಮ್ಮದಾಗಿಸಿಕೊಳ್ಳಿ ಅಂತ ಹಾರೈಸ್ತಾ ಅಣ್ಣ ಅಕಾಡೆಮಿ ಅವರ ಎಲ್ಲ ಗೈಡ್ಲೈನ್ಸ್ ಕೋಚಿಂಗು ತೆಗೆದುಕೊಂಡು ಸಾಧನೆಯನ್ನು ಮೆಟ್ಟಲೇ ನೀರಿ ಅಂತೇಳಿ ಈ ಮೂಲಕ ನಾನು ಹಾರೈಸ್ತೇನೆ ಮತ್ತೆ ಶುಭ ಕೋರ್ತೇನೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್.